ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅದು ಸಿಂಪಲ್ ಆಗಿ ಮಾಡಬೇಕು ಅಂತಕಂತದನ್ನ ಏನು ತೀರ್ಮಾನ ಮಾಡಿದ್ದೇವೆ ಅದರ ಪ್ರಕಾರ ಮುಖ್ಯಮಂತ್ರಿಗಳು 10 ಕೋಟಿಯನ್ನು ಕೊಟ್ಟಿದ್ದಾರೆ. ಮೂಡ ಚೇರ್ಮನ್ ರು ವಾಲಂಟರಿಗೆ ಈ ದಸರಾ ಏನೇನು ಎಕ್ಸ್‌ಪೆನ್ಸಸ್ ಬರ್ತದೆ ಅದಕ್ಕೆ ನಾವು ಮೂಡದಿಂದ 5 ಕೋಟಿ ಕೊಡ್ತೀವಿ ಅಂತ ಹೇಳಿ ವಾಲಂಟರಿಗೆ ನಮ್ಮ ಚೇರ್ಮನ್ ರು ಹೊಸ ಚೇರ್ಮನ್ ರು ಅದನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಾಳೆ ಇಲ್ಲಿ ಏನು ಸಭೆ ಮಾಡ್ತಾ ಇದ್ದೇವೆ ಅದನ್ನ ಡೀಟೇಲ್ಸ್ ಆಗಿ ಚರ್ಚೆ ಮಾಡ್ತೀವಿ. ಇದು ಬಾರಿದು ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಎಕ್ಸೆಸ್ ಮಾಡಿದ್ದಾರೆ ಅಂತಕಂತದ್ದು ಮಾಹಿತಿ. ಸರ್ಕಾರ ಎಷ್ಟು ಅಮೌಂಟ್ ಅನ್ನು ಬಿಡುಗಡೆ ಮಾಡ್ತಾರೆ ಅಷ್ಟು ಲಿಮಿಟ್ ಒಳಗಡೆ ದಸರಾ ಮಾಡಬೇಕಾಗುತ್ತದೆ. ಸರ್ಕಾರದ ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ ಅಂತಕಂತದ್ದನ್ನು ಕೂಡ ಮಾಹಿತಿ ಇದೆ. ಚೀಫ್ ಸೆಕ್ರೆಟರಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಯಾವುದು ಎಕ್ಸೆಸ್ ಕೇಳ್ತಿದ್ದಾರೆ ಅದನ್ನು ಕಾನೂನುಬದ್ಧವಾಗಿದ್ದರೆ ತಾವು ಬಿಡುಗಡೆ ಮಾಡಬೇಕಾಗ್ತದೆ ಅಂತೇಳಿ ಅವರಿಗೆ ಮನವಿ ಮಾಡಿದ್ದೇವೆ. ನಾನು 3-4 ದಿವಸ ಅದನ್ನು ಪರಿಶೀಲನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈ ವರ್ಷ ಕರೋನಾ 19 ಭಯಾನಕ ಇರೋದ್ರಿಂದ ಈ ಕರೋನಾ 19 ಅಲ್ಲಿ ಯಾರು ಪ್ರಾಮಾಣಿಕವಾಗಿ ಸ್ಪಂದಿಸಿದ್ದಾರೆ ಜನರಿಗೆ 24/7 ರೀತಿಯಲ್ಲಿ ಸ್ಪಂದಿಸತಕ್ಕಂತ ಡಾಕ್ಟರ್ ಒಂದು ಕಡೆ ನರ್ಸ್ಗಳು ಕೂಡ ಸ್ಪಂದಿಸಿದ್ದಾರೆ ಅವರು ಎರಡನೇದು. ಮೂರನೇದು ಆಶಾ ಕಾರ್ಯಕರ್ತರು. ನಾಲ್ಕನೇದು ಅಂಗನವಾಡಿ ಕಾರ್ಯಕರ್ತರು. ಒಂದು ಪೊಲೀಸು ಕೂಡ ಬಂದೋಬಸ್ತಲ್ಲಿ ಅವರಿಗೆ ಈ COVID-19 ಎಲ್ಲೆಲ್ಲಿ ಬೇರೆ ಬೇರೆ ಸಂದರ್ಭ ಬಂದಂಥ ಸಮಯದಲ್ಲಿ ಅವರು ಕೂಡ 24/7 ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇದೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಒಂದು ಗೌರವವನ್ನ ಕೊಡಬೇಕು ಅಂತೇಳಿ ಅವತ್ತು ಸಭೆಯಲ್ಲಿ ತೀರ್ಮಾನ ಆಯಿತು. ಯುನಾನಿಮಸ್ಸಾಗಿ ಅವತ್ತು ಚರ್ಚೆ ಮಾಡಿದ್ರು. ಈ ಥರ ಮಾಡಬೇಕು ಅಂತಕ್ಕಂಥದ್ದನ್ನ ಲೋಕಸಭಾ ಸದಸ್ಯರು ಮತ್ತು ಶಾಸಕರು MLC ಅವರು ಎಲ್ಲ ಕೂಡ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಂಡ್ರು. ಜನಪ್ರತಿನಿಧಿಗಳಿಗಿಂತ ಈಗ ಡಾಕ್ಟ್ರು ಈಗ 4-5 ತಿಂಗಳಿಂದ ಕಂಟಿನ್ಯೂಸ್ ಕೆಲಸ ಮಾಡ್ತಿದ್ದಾರೆ ಅಲ್ವಾ. ನರ್ಸ್ಗಳು ಕೂಡ ಅದೇ ಥರ ಕೆಲಸ ಮಾಡ್ತಿದ್ದಾರೆ. ಅದರಿಂದ 5 ಜನನ ಗುರುತಿಸಿ ಮಾಡಬೇಕು ಅಂತಕ್ಕಂಥದ್ದು ಐಪವರ್ ಕಮಿಟಿಲಿ ತೀರ್ಮಾನ ಆಗಿದೆ. ಐಪವರ್ ಕಮಿಟಿಲಿ ಏನು ತೀರ್ಮಾನ ಆಗಿರ್ತದೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ.